ಸಂತೋ ಬಂದು ಖಡಕ್ ಕನ್ನಡ ವಿತ್ ಕಂಚಗಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಹಮತ್ ಕಂಚಗಾರ್. ಕಳೆದ ವಾರ ನಾವು ಟಿ ಎಚ್ ತಳವಾರ್ ನಿವೃತ್ತ ಪ್ರಾಂಶುಪಾಲರ ವಿಚಾರದ ಸಂಬಂಧಪಟ್ಟಂತೆ ನಾನು ನಿಮ್ಮ ಹತ್ರ ಎಲ್ಲಾ ವಿಧವಾಗಿರುವಂತಹ ಎಲ್ಲಾ ಮಾಹಿತಿಯನ್ನ ನಾನು ನಿಮ್ಮ ಹತ್ರ ಹಂಚಿಕೊಂಡಿದ್ದೆ. ರಿಪಬ್ಲಿಕ್ ಆಫ್ ಧಾರವಾಡ್ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನಾವು ಈ ವಿಶೇಷವಾಗಿರುವಂತಹ ವರದಿಯನ್ನ ನಿಮ್ಮ ಮುಂದೆ ನಾನು ಪ್ರಸ್ತಾಪವನ್ನ ಮಾಡಿದ್ದೆ. ಎಲ್ಲ ಏನೇನು ಗೌರ್ಮೆಂಟ್ ಆರ್ಡರ್ಸ್ ಆಗಿದೆಯಲ್ಲ, ಆ ಎಲ್ಲ ಆರ್ಡರ್ಸನ್ನು ನನ್ನ ಮುಂದೆ ಹರಿವಿಕೊಂಡು ಈ ರೀತಿ ಈಗ ಕೂತ್ಕೊಂಡಿದ್ದೇನೆ. ಅಂದರೆ ಸರ್ಕಾರದ ಆದೇಶ, ಎಷ್ಟೇ ಆದೇಶಗಳು ಆಗಿದ್ದರೂ ಕೂಡ ಈ ಆದೇಶಗಳು ಕೇವಲ ಈ ಒಂದು ಪೇಪರ್ಗೆ ಮಾತ್ರ ಸೀಮಿತವೇನೋ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಎಸ್, ನಾವು ಎಪಿಸೋಡ್ ಪ್ರಸಾರ ಮಾಡಿದ ನಂತರ ಆಗಿರುವಂತಹ ಒಂದಿಷ್ಟು ಬದಲಾವಣೆಗಳು, ಒಂದಿಷ್ಟು ಏನು ಪ್ರಗತಿ ಆಗಿರುವಂಥದ್ರ ಬಗ್ಗೆ ನಾನು ಇವತ್ತು ರಿಪಬ್ಲಿಕ್ ಆಫ್ ಧಾರವಾಡ ಅನ್ನುವಂತಹ ಸಂಚಿಕೆಯ ಫಾಲೋಅಪ್ ಅನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಇವತ್ತು ಬಂದಿದ್ದೀನಿ. ಎಸ್, ಟಿ ಎಚ್ ತಳವಾರ್ ಅವರ ಎರಡೆರಡು ಇಬ್ಬರಿಬ್ಬರು ಸಿ ಎಂ ಎರಡು ಬಾರಿ ಹೈಕೋರ್ಟಿನ ಆದೇಶ ಇದ್ದಾಗಲೂ ಕೂಡ ಅವರ ಪಿಂಚಣಿಯನ್ನು, ಬಾಕಿ ವೇತನವನ್ನು ತಡೆ ಹಿಡಿಯಿರುವಂಥದ್ದು ಅಕ್ಷಮ್ಯ ಅಪರಾಧ ಅನ್ನುವಂಥದ್ದು ಕೋರ್ಟ್ ಹೇಳಿದರೂ ಕೂಡ, ಇಬ್ಬರು ಸಿ ಎಂ ಬೊಮ್ಮಾಯಿ ಅದೇ ರೀತಿ ಸಿದ್ದರಾಮಯ್ಯ ಹೇಳಿದರೂ ಕೂಡ, ನಮ್ಮ ಡಿ ಡಿ ಪಿ ಯು ಸುರೇಶ್ ಕೆ ಪಿ ಅವರು ಇದಕ್ಕೆ ನನಗೇನು ಗೊತ್ತೇ ಇಲ್ಲ, ಇದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ನಮಗೆ ಅಧಿಕಾರ ಇಲ್ಲ ಅನ್ನುವಂತಹ ಉಡಾಫೆ ಉತ್ತರವನ್ನು ಕೊಡ್ತಾ ಕಾಲಹರಣವನ್ನು ಮಾಡ್ತಾ ಇದ್ದಾರೆ. ಎಸ್, ನಮ್ಮ ಎಪಿಸೋಡ್ ಆದ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬಂದಿರುವಂತಹ ಈ ಒಂದು ಉತ್ತರವನ್ನು ನೀವು ಇಲ್ಲಿ ಗಮನಿಸಬಹುದು. ಏನು ಜಿಲ್ಲಾಧಿಕಾರಿಗಳು ಏನು ಕೊಟ್ಟಿದ್ದಾರೆ, ಡಿ ಡಿ ಪಿ ಯು ಸುರೇಶ್ ಅವರಿಗೆ ಏನನ್ನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನಾನು ಒಂದು ಸರಿ ಓದ್ತೇನೆ ನಿಮಗೆ. ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಾ ತಮಗೆ ವೇತನ ಸೇವಾ ಅವಧಿ ಸಿಗಬೇಕಾದ ಎಲ್ಲ ಸೌಲಭ್ಯಗಳು ಹಾಗೆ ನಿವೃತ್ತಿ ವೇತನ ಪ್ರಸ್ತಾವನೆಯನ್ನು ಮಹಾಲೇಖಪಾಲಕರಿಗೆ ಸಲ್ಲಿಸುವ ಕುರಿತು ಮನವಿ. ಟಿ ಎಚ್ ತಳವಾರ್ ಅವರು ಪ್ರಾಂಶುಪಾಲರು ನಿವೃತ್ತ ಶ್ರೀ ಶಿರಡಿ ಸಾಯಿಬಾಬಾ ಕಾಲೋನಿ ಸಾಧನಕೇರಿ ಧಾರವಾಡ. ಇವರ ಮನವಿ ಮೇಲ್ಕಾಣಿಸಿದ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಟಿ ಎಚ್ ತಳವಾರ್ ಪ್ರಾಂಶುಪಾಲರು ನಿವೃತ್ತ ಶಿರಡಿ ಸಾಯಿಬಾಬಾ ಕಾಲೋನಿ ಸಾಧನಕೇರಿ ಧಾರವಾಡ್ ಇವರು ದಿನಾಂಕ 15/12/2023 ನಮ್ಮ ಕಾರ್ಯಾಲಯಕ್ಕೆ ಆಗಮಿಸಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ತಮಗೆ ವೇತನ ಸೇವಾ ಅವಧಿಯಲ್ಲಿ ಸಿಗಬೇಕಾದ ಎಲ್ಲ ಸೌಲಭ್ಯಗಳು ಹಾಗೂ ನಿವೃತ್ತಿ ವೇತನ ಪ್ರಸ್ತಾವನೆಯನ್ನು ಮಹಾಲೇಖಪಾಲಕರಿಗೆ ಸಲ್ಲಿಸುವ ಕುರಿತು ಮನವಿಯನ್ನು ಸಲ್ಲಿಸಿರುತ್ತಾರೆ. ಕಾರಣ ಸದರಿಯವರು ಸಲ್ಲಿಸಿರುವ ಮನವಿಯನ್ನು ಈ ಪತ್ರದ ಜೊತೆಗೆ ಲಗತ್ತಿಸಲಾಗಿದೆ. ಮನವಿಯಲ್ಲಿನ ವಿಷಯದ ಕುರಿತು ನಿಯಮಾನುಸಾರ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಿ, ಕೈಗೊಂಡ ಕ್ರಮದ ಬಗ್ಗೆ ಅರ್ಜಿದಾರರಿಗೆ ಹಿಂಬರಹ ನೀಡಲು ಕೋರಿದೆ ಅಂಥೇಳಿ ಜಿಲ್ಲಾಧಿಕಾರಿಗಳು ಮಹಾಲೇಖಪಾಲಕರಿಗೂ ಕೂಡ ಬರೆದಿದ್ದಾರೆ. ಇದರ ಜೊತೆಗೆ ಅಪರ ನಿರ್ದೇಶಕರ ಕಾರ್ಯಾಲಯ ಧಾರವಾಡ ಇಲ್ಲಿಂದ ಕೂಡ ಇವರಿಗೆ ಡಿ ಡಿ ಪಿ ಇವರಿಗೆ ಒಂದು ಲೆಟರ್ ಕೂಡ ಹೋಗಿದೆ. ಏನು ಲೆಟ್ರಲ್ಲಿ ಏನಿದೆ, ಮೇಲ್ಕಾಣಿಸಿದ ವಿಷಯ ಸಂಬಂಧಿಸಿದಂತೆ ಟಿ ಎಸ್ ತಳವಾರ್ ಇವರು ಆಲೂರು ವೆಂಕಟರಾವ್ ಸ್ಮಾರಕ ಪದವಿ ಪೂರ್ವ ಮಹಾವಿದ್ಯಾಲಯ ಮುಗದ್ ತಾಲೂಕು ಧಾರವಾಡ ಇಲ್ಲಿ ಉಪನ್ಯಾಸಕರಾಗಿ ನಂತರ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ದಿನಾಂಕ 31/5/2022 ನಿವೃತ್ತಿ ಹೊಂದಿರುತ್ತಾರೆ. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ಇಲ್ಲಿ ದಾಖಲಾದ ರಿಟ್ ಅರ್ಜಿ 10/07/55/20/23 ಇಲ್ಲಿ ಅಂತಿಮ ತೀರ್ಪಿನಲ್ಲಿ ಬಾಕಿ ವೇತನ ಬಿಡುಗಡೆಗೊಳಿಸಲು ಕ್ರಮ ವಹಿಸುವಂತೆ ತಮಗೆ ನಿರ್ದೇಶನ ನೀಡಿದ್ದು ಇದರ ಅನ್ವಯ ಬಾಕಿ ವೇತನ ಬಿಡುಗಡೆಗೊಳಿಸಲು ಉಲ್ಲೇಖ 2 ಪತ್ರದಲ್ಲಿ ಕೋರಲಾಗಿದೆ. ಇನ್ನೇನು ಬೇಕ್ರೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ನೀಟಾಗಿ ಹೇಳಿದ್ದಾರೆ ಮತ್ತೊಂದು ಸರಿ, ಎರಡೆರಡು ಸರಿ ಮಾನ್ಯ ಉಚ್ಚ ನ್ಯಾಯಾಲಯ ನಿಮಗೆ ಹೇಳಿದೆ ಸ್ವಾಮಿ, ಅವ್ರಿಗೆ ಬಿಡುಗಡೆ ಮಾಡಿ, ವೇತನ ಬಿಡುಗಡೆ ಮಾಡಿ, ಬಾಕಿ ವೇತನ ಬಿಡುಗಡೆ ಮಾಡ್ರಿ ಅಂಥೇಳಿ ನೀಟಾಗಿ ಉಚ್ಚ ನ್ಯಾಯಾಲಯ ಆರ್ಡರ್ ಮಾಡಿದೆ. ನೀವು ಯಾಕೆ ಪರಿಶಿಷ್ಟ ಪಂಗಡಕ್ಕೆ ಸೇರಿರತಕ್ಕಂಥ ದಲಿತ ಒಂದು ಸಮುದಾಯಕ್ಕೆ ಸೇರಿರುವಂತಹ ಈ ಒಂದು ನಿವೃತ್ತ ಪ್ರಾಂಶುಪಾಲರ ಬಾಕಿ ವೇತನವನ್ನು ಯಾಕೆ ಹಿಡ್ಕೊಂಡು ಕೂತಿದ್ದೀರಿ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೇಳಿದರೂ ಕೂಡ ನಿಮಗೆ ಬುದ್ಧಿ ಬರಲ್ಲ, ಏನು ತಿಂತೀರಿ ನೀವು ಹೊಟ್ಟೆಗೆ ಅಂಥೇಳಿ ಕೇಳುವಂಥ ಪ್ರಶ್ನೆಗಳು ಸಾಕಷ್ಟಿದೆ. ಇನ್ನು ಯಾವ ರೀತಿ ನಿಮಗೆ ಹೇಳಬೇಕು, ಉಚ್ಚ ನ್ಯಾಯಾಲಯ ಹೇಳಿದ್ರು ನಿಮಗೆ ಬುದ್ಧಿ ಇಲ್ಲ, ಬುದ್ಧಿ ಬರ್ತಾ ಇಲ್ಲ, ಡಿ ಸಿಗಳು ಹೇಳಿದ್ರು ನಿಮಗೆ ಕ್ಯಾರೆ ಕಿಮ್ಮತ್ತಿಲ್ಲ,
ಮುಖ್ಯಮಂತ್ರಿಗಳು ಹೇಳಿದ್ರು ಕೂಡ ನಿಮಗೆ ಅದಕ್ಕೆ ಆ ಮುಖ್ಯಮಂತ್ರಿಗಳ ಆದೇಶ ನಿಮಗೊಂಥರ ಗಾಳಿಯಲ್ಲಿ ತೂರ್ತಾ ಇದ್ದೀರಿ ಎಲ್ಲ ಕಾನೂನುಗಳನ್ನೆಲ್ಲ. ನೀವು ಅಂದ್ರೆ ನೀವು ರಿಪಬ್ಲಿಕ್ ಆಫ್ ಧಾರವಾಡದಲ್ಲಿ ನೀವು ಏನು ನಿಮ್ಗೇನಂತ ಕರಿಬೇಕು ಹೇಳ್ರಿ? ನೀವು ಸರ್ಕಾರದ ಆಧೀನದಲ್ಲಿದ್ದೀರಾ ಅಥವಾ ಯಾವ್ದಾದ್ರು ಒಂದು ರಾಜ ಮಹಾರಾಜರ ಕಾಲದ ಒಂದು ನಿಮ್ಮದೇ ಆಗಿರುವಂತ ಒಂದು ಸಿಸ್ಟಮ್ ಅನ್ನ ಏನಾದ್ರು ಸೃಷ್ಟಿ ಮಾಡ್ಕೊಂಡಿದ್ದೀರಾ? ನೀವು ಏನೇನ್ ಮಾಡ್ತಾ ಇದ್ದೀರಾ, ಏನೇನಿಲ್ಲ ಅನ್ನುವಂಥದ್ದು ಪ್ರತಿಯೊಂದು ಕೂಡ ರೆಕಾರ್ಡ್ ಆಗ್ತಾ ಇದೆ. ಸುರೇಶ್ ಅವರೇ, ನಿಮ್ ಕಡೆ ಮಾಡಕ್ ಆಗದೆ ಇದ್ರೆ ನೀವು ಆ ಜಾಗದಿಂದ ತುಲುಗ್ರಿ, ಹೋಗ್ರಿ ಆ ಕಡೆ ಎಲ್ಲಾದ್ರೂ. ಒಬ್ಬ ದಲಿತ ನಿವೃತ್ತ ಪ್ರಾಂಶುಪಾಲರಿಗೆ ಈ ರೀತಿ ಮೇಲಿಂದ ಮೇಲೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಏನೋ ಒಂದು ಉಡಾಫೆ ಉತ್ತರ ಕೊಟ್ಕೊಂಡು ನೀವು ಹೋಗ್ತಿರಲ್ಲ. ಬನ್ನಿ, ಆಗ DDPU ಸುರೇಶ್ ಅವ್ರಿಗೆ ಕಾಲ್ ಮಾಡೋಣ, ಯಾಕೆ ಏನ್ ತೊಂದರೆ ಅವ್ರದ್ದು ಅಂತೇಳಿ ನೇರವಾಗಿ ಕೇಳೋಣ. ಸುರೇಶ್ ಕೆಪಿ ಅವರು ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ, ಎಲ್ಲಿ ಮೀಟಿಂಗ್ ಅಲ್ಲಿ ಇದಾರೋ. ಸರಿ ಸುರೇಶ್ KP DDPU ಧಾರವಾಡ ಇವರಿಗೆ ನಿಮ್ಮ ಮುಂದೆನೆ ರಿಂಗ್ ಮಾಡಿದ್ದೀನಿ, ಎತ್ತಾ ಇಲ್ಲ. ಎರಡು ರಿಂಗು ಆಯಿತು, ಎರಡು ಸರಿ ರಿಂಗ್ ಮಾಡಿದೆ, ಎತ್ತಾ ಇಲ್ಲ. ಕೊನೆಗೆ ಮೆಸೇಜ್ ಆದರೂ ಬಂತ, ಮೀಟಿಂಗಲ್ಲಿ ಇದ್ದೀನಿ ಆಮೇಲೆ ಮಾಡ್ತೀನಿ ಅನ್ನುವಂಥ ಮೆಸೇಜ್ ಆದರೂ ಬಂತ, ಅದೂ ಬಂದಿಲ್ಲ. ಸೊ ಹೀಗಾಗಿ ಸುರೇಶ್ KP ಅವರು ನಮ್ಮ ನಂಬರನ್ನು ಲಿಫ್ಟ್ ಮಾಡೋಕ್ಕೆ ಅವರು ಬಯಸ್ತಾ ಇಲ್ಲ. ಈಗ ರಿಪಬ್ಲಿಕ್ ಆಫ್ ಧಾರವಾಡ ಅನ್ನುವಂತಹ ನಮ್ಮ ವರದಿಯ ಬಳಿಕ ಏನೇನು ಬದಲಾವಣೆ ಆಗಿದೆ, ಏನೇನು ಪ್ರೋಗ್ರೆಸ್ ಆಗಿದೆ ಅಂಥೇಳಿ ಮಾತಾಡಲಿಕ್ಕೆ ನಮ್ಮ ಜೊತೆ ನಿವೃತ್ತ ಪ್ರಾಂಶುಪಾಲರಾಗಿರುವಂತಹ TH ತಳವಾರ್ ಈಗ ನಮ್ಮ ಜೊತೆಗಿದ್ದಾರೆ. ಬನ್ನಿ ಕೇಳೋಣ ಏನೇನಾಗಿದೆ ಅಂಥೇಳಿ. ಈಗ ಎಪಿಸೋಡ್ ಆದ ಬಳಿಕ ಏನೇ ಡೆವಲಪ್ಮೆಂಟ್ ಆಗಿದೆ ತಳವಾರ್ ಅವರು? ಎಪಿಸೋಡ್ ಆದ ಬಳಿಕ ನಾವು ಜಿಲ್ಲಾಧಿಕಾರಿಗಳನ್ನು ನಮ್ಮ ಮನವಿಯೊಂದಿಗೆ ಭೇಟಿಯಾಗಿದ್ದೆವು. ಮಣಿ ಅವರು KP ಸುರೇಶ್ ಅವರಿಗೆ ಫೋನ್ ಮಾಡಿ ಅವ್ರದ್ದು ನಿವೃತ್ತಿ ಪ್ರಸ್ತಾವನೆಯನ್ನು ಬೇಗನೆ ಕಳಿಸ್ರಿ, ಅವ್ರು ಬರಬೇಕಾದಂಥ ಎಲ್ಲ ಸೌಲಭ್ಯವನ್ನು ಕೊಡ್ರಿ ಕೂಡ ಅಂತೇಳಿ ಹೇಳಿದರು. ಅವರಿಗೆ ಇಲ್ಲ ನನಗೆ ಆ ಡೈರೆಕ್ಟ್ರಿಗೆ ಬರಿತೇನೆ ರೀ ಅನ್ನುವಂಥ ಒಂದು ಉತ್ತರ ಕೊಟ್ಟ ಹೊರತಾಗಿ ಅದನ್ನು ಯಾವುದೂ ಕ್ರಮ ಜರುಗಿಸಿಲ್ಲ. ಆ ನಂತರ ನಮ್ಮ ಒಂದು ವೇತನವನ್ನು ಕೊಡಲಿಕ್ಕೆ ನಾವು ಅಟ್ಲೀಸ್ಟ್ 7 ತಿಂಗಳು ವೇತನ ಆದರೂ ಕೊಡ್ರಿ, ನನಗೆ ಬದುಕಕ್ಕೆ ತೊಂದರೆ ಆಗಿದೆ, ಜೀವನ ನಡೆಸೋದಕ್ಕೆ ಕಷ್ಟ ಆಗಿದೆ ಅಂತ ಕೇಳಿದ್ರೆ ಅದಕ್ಕೆ ನನಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ಅವ್ರು. ಮತ್ತು ಲಿಖಿತವಾಗಿ ನಮ್ಮ ಕಡೆ ಬರಲೇಬೇಡ್ರಿ, ನೀವು ಡೈರೆಕ್ಟರ್ ಕಡೆ ಹೋಗ್ರಿ ಅಂತ ಹೇಳ್ತಿದ್ರು. ನಾ ಹೇಳಿದೆ ಇಲ್ಲ ಸರ್, ಅಧಿಕಾರ ಪ್ರಾಧಿಕಾರ ನೀವೇ ಇದ್ದೀರಿ, ವೇತನ ಬಿಡುಗಡೆ ಅಧಿಕಾರಿ ನೀವೇ ಇದ್ದೀರಿ, ಮತ್ತು ನನ್ನ ವೇತನವನ್ನು ತಡೆಹಿಡಲಿಕ್ಕೆ ಯಾವುದೇ ಕಾರಣ ಇಲ್ಲ, ದಯವಿಟ್ಟು ಕೊಡಿ ಅಂತ ಹೇಳಿದಾಗ ಇಲ್ಲ ನೀವು ಆಡಳಿತ ಮಂಡಳಿಯಿಂದ ಅದಕ್ಕೆ ಅಟೆಸ್ಟೇಷನ್ ಮಾಡ್ಕೊಂಬರ್ರಿ ಅಂತಂದರು. ಸೊ ಅದನ್ನು ಕೂಡ ಅಟೆಸ್ಟೇಷನ್ ಮಾಡಿಕೊಟ್ಟೆ, ಆದರೆ ಅವಾಗಲೂ ಸಹಿತ ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ಹೇಳಿ ಇವತ್ತಿನವರೆಗೂ ಕೊಟ್ಟಿಲ್ಲ. ಆ ನಂತರ ಈ ಏನು ನಿರ್ದೇಶಕರಿಗೆ ನಮ್ಗೆ 10 ಲಕ್ಷ ರೂಪಾಯಿ ಅನುದಾನ ಬೇಕು ಅಂತೇಳಿ ಬರಿತಿದ್ದಾರೆ ಪತ್ರ. ಆದ್ರೆ ನನ್ನಂಗೆ ಈ ಏನು ಜಾಣಿಮಟ್ಟಿ ಅನ್ನೋರು ಏನಿದ್ರು ಅವರಿಗೂ ಕೂಡ 16 ತಿಂಗಳ ವೇತನ ಕೊಟ್ಟಿದ್ದಾರೆ, ಅದಕ್ಕೇನು ವಿಶೇಷವಾದಂಥ ಅನುದಾನವನ್ನು ತೆಗೆದುಕೊಂಡಿಲ್ಲ. ಏನು ಇಲ್ಲಿ ಇವರು ಶಾಲಾ ಕಾಲೇಜುಗಳಿಗೆ ಏನು ವೇತನ ಬಿಡುಗಡೆ ಮಾಡ್ತಾಯಿದ್ರು ಅದೇ ಒಂದು ಅಕೌಂಟ್ನೊಳಗಣ ಖರ್ಚು ಹಾಕಿ ಅವರಿಗೆ ಒಮ್ಮೆಲೆ 16 ತಿಂಗಳ ವೇತನ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ನಂದು 7 ತಿಂಗಳ ವೇತನ, ನಂದು ಕೂಡ ಬಾಕಿ ವೇತನ ಯಾವುದೇ ಕಾರಣ ಇಲ್ಲ, ಅದನ್ನು ಕೊಡಿ ಅಂತ ಹೇಳಿದ್ರೆ ಇಲ್ಲ ನಿಮಗೆ ಗ್ರ್ಯಾಂಟ್ ಬರಬೇಕಂತೇಳಿ ಅದು ಸುಳ್ಳು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವು ಸ್ವಲ್ಪ ಒತ್ತಾಯ ಮಾಡಿದ ಕೂಡಲೇ
ನಾಲ್ಕು ಮಂದಿ ಹುಡುಗರನ್ನ ಕರೆಸಿ ನಮಗೆ ನೀವು ಹೊರಗೆ ಹೋಗುವನ್ನ ಅಂತ ಒಂದು ಒತ್ತಡವನ್ನ ಗುಂಡಗಳನ್ನು ಕರೆಸ್ತಾರೆ ಕರೆಸಿದ್ರು. ಕರೆಸಿ ತಾವು ಉತ್ತರ ಕೊಡೋ ಬದಲಿ ಹುಡುಗರ ಕಡೆಯಿಂದ ಉತ್ತರ ಕೊಡಿಸಿದ್ರು. ಅವ್ರು ಯಾರು ಹುಡುಗರು ಅವ್ರು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ಸರ್. ಆದ್ರೆ ಅವ್ರನ್ನ ಕರೆಸಿ ಅವ್ರದ್ದೇನು ತಪ್ಪಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ರೆ ಕಂಪ್ಲೇಂಟ್ ಆಗೈತೆ ಎಲ್ಲಿ ಸಬರಮಣ್ಯ ಪೊಲೀಸ್ ಸ್ಟೇಷನ್ ಹತ್ರ ಧಾರವಾಡದಲ್ಲಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟೆವು. ಬಟ್ ಅದಕ್ಕೆ ಪಿಟಿಷನ್ ಮಾಡಿಕೊಂಡು ಅವ್ರನ್ನ ಕರೆಸಿ ಮಾಹಿತಿ ತೆಗೆದುಕೊಳ್ತಾ ಇದ್ದಾರೆ. ಬಟ್ ಅಲ್ಲಿ ಕೂಡ ಏನು ಮಾಹಿತಿ ಕೊಟ್ಟಿಲ್ಲ ಅವರು. ಇವತ್ತಿನ ಹತ್ತನ್ನೆರಡು ದಿನ ಆದರೂ ಸಹಿತ ಅಲ್ಲಿ ಏನು ಮಾಹಿತಿ ಕೊಟ್ಟಿಲ್ಲ, ನಮಗೂ ಕೂಡ ಮಾಹಿತಿ ಕೊಟ್ಟಿಲ್ಲ. ವೀಕ್ಷಕರೇ, ಈ ಮಾತನ್ನ ಇಲ್ಲಿ ನೀವು ಗಮನ ಇಟ್ಟು ಕೇಳಬೇಕು. ನಾವು ಕೊಟ್ಟಿರುವಂತಹ ಶೀರ್ಷಿಕೆ ಏನಿತ್ತಲ್ಲ, ರಿಪಬ್ಲಿಕ್ ಆಫ್ ಧಾರವಾಡ ಅಂತೇಳಿ, ಧಾರವಾಡದಲ್ಲಿ ನಡೀತಾ ಇರೋದು ಕೂಡ ಅದೇ ಅನ್ನುವಂಥದ್ದು ಇಲ್ಲಿ ಅಕ್ಷರಶಃ ಪ್ರೂವ್ ಆಗಿದೆ ನೋಡಿ. ಡಿ ಡಿ ಪಿ ಯು ಸುರೇಶ್ ಅವರ ಹತ್ರ, ಸ್ವಾಮಿ ನನಗೆ ಪೇಮೆಂಟ್ ಕೊಡಿ, ಪೇಮೆಂಟ್ ಆಗಿಲ್ಲ, ಯಾಕೆ ನೀವು ಈ ರೀತಿ ಸತಾಯಿಸ್ತಾ ಇದ್ದೀರಿ, ನಿಮ್ಮ ಹಿಂದಿರುವಂತಹ ಶಕ್ತಿ ಏನು, ಯಾಕೆ ಈ ರೀತಿ ನಮಗೆ ಗೋಳೋಯ್ಕೋತಾ ಇದ್ದೀರಿ, ನನ್ನ ಸಂಸಾರ, ನನ್ನ ಏನು ಜವಾಬ್ದಾರಿಯುತ ಇರುವಂತಹ ಏನು ನನ್ನ ಕುಟುಂಬ ಏನಾಗಿದೆ, ಬೀದಿಗೆ ಬರುವಂತಹ ಒಂದು ಸಂದರ್ಭ ಉಂಟಾಗಿದೆ, ತಿಂಗಳ ನಾನು 50,000 ರೂಪಾಯಿ ಇ ಎಂ ಐ ಕಟ್ಟಬೇಕು, ನನಗೆ ಬರುವಂತಹ ಬಾಕಿಯನ್ನು ಕೊಡಿ ಸ್ವಾಮಿ ಅಂತೇಳಿ ಅವ್ರ ಹತ್ರ ಮತ್ತೊಮ್ಮೆ ರಿಕ್ವಿಜೇಷನ್ ಅನ್ನು ತೆಗೆದುಕೊಂಡು ಹೋದರೆ 4 ಜನ ಗುಂಡಗಳಿಗೆ ಕರೆಸಿ ಇವರಿಗೆ ಬೆದರಿಸ್ತಾರೆ ಅಂತಂದ್ರೆ ವಾಟ್ ಇಸ್ ದಿಸ್? ಇದೇನು ಸರ್ಕಾರಿ ಆಸ್ಪತ್ರೆ ಅನ್ಕೊಂಡಿದಾರ ಅಥವಾ ಏನಾದರೂ ಅನ್ಕೊಂಡಿದಾರ? ಇವರು ಅವರ ಮೇಲೆ ಕೇಸ್ ಕೂಡ ಆಗಿದೆ, ಪಿಟಿಷನ್ ಕೂಡ ಟಿ ಎಚ್ ತಳವಾರ್ ಅವರ ನೇತೃತ್ವದ ತಂಡ ಹೋಗಿ ಅವರ ಮೇಲೆ ಪಿಟಿಷನ್ ಕೊಟ್ಟಿದೆ ಅಂತಂದ್ರೆ ಸರ್ಕಾರದ ಕಚೇರಿಗಳಲ್ಲಿ ಗುಂಡಾಗಿರಿ ನಡೀತಾ ಇದೆಯಾ? ಗುಂಡಗಳನ್ನ ಇಟ್ಕೊಂಡು ಇವರು ಅಧಿಕಾರಿಗಳ ಮೇಲೆ ದಬಾಯಿಸ್ತಾ ಇದ್ದಾರ? ಏನೋ ಏನ್ ತಿಳ್ಕೊಂಡಿದ್ದಾರೆ ಇವರು? ಸರ್ಕಾರಿ ಅಧಿಕಾರಿ ಅಂತಂದ್ರೆ ಏನಿರು ಗುಂಡಗಳ ಭಾಸ ನೀವು? ನಿಮ್ಗೆ ಯಾರು ಹೇಳರ್ ಕೇಳರಿಲ್ವಾ? ನಿಮ್ಗೆ ಯಾರು ಮೇಲಧಿಕಾರಿಗಳಿಲ್ವಾ? ಡಿ ಸಿ ಅವರೇ ಏನ್ ಮಾಡ್ತಾ ಇದ್ದೀರಿ? ಗುಂಡಗಳನ್ನು ಕರೆಸಿ ಒಬ್ಬ ದಲಿತ ಅಧಿಕಾರಿ ಮೇಲೆ ದೌರ್ಜನ್ಯ ನಡೆಸುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ ಧಾರವಾಡ ಜಿಲ್ಲೆಯಲ್ಲಿ ಅಂತಂದ್ರೆ ಧಾರವಾಡ ಜಿಲ್ಲಾ ರಿಪಬ್ಲಿಕ್ ಆಫ್ ಧಾರವಾಡನೇ ಆಗ್ತಾ ಇದೆಯಾ ಅನ್ನುವಂಥದ್ದನ್ನ ನೀವು ಪ್ರೂವ್ ಮಾಡಕ್ ಹೊರ್ತಾ ಇದ್ದೀರಾ ಅಂತ. ಸುರೇಶ್ ಕೆ ಪಿ ಅವರ ಇದು ನಡೆಯೋದಿಲ್ಲ, ಅದು ಸಾಂಸ್ಕೃತಿಕ ರಾಜಧಾನಿ, ಅದು ಕವಿಗಳ ಹುಟ್ಟೂರು, ಕವಿಗಳ ತವರೂರು ಅಂತ ಒಂದು ಜ್ಞಾನದ ಕಾಶಿ ಅಂತ ಕೂಡ ಕರೀತಾರೆ, ವಿದ್ಯಾಕಾಶಿ ಅಂತ ಕೂಡ ಕರೆಯುವಂತಹ ಧಾರವಾಡ ಜಿಲ್ಲೆಯಲ್ಲಿ ಈ ರೀತಿ ದುಂಡಾವರ್ತನೆ ನಡೆಯೋದಿಲ್ಲ. ಆ ಬಗ್ಗೆ ನೀವು ಒಬ್ಬ ಅಧಿಕಾರಿಯಾಗಿ ಈ ರೀತಿ ಒಂದು ಕ್ರಮಕ್ಕೆ ಮುಂದಾಗಿರುವಂಥದ್ದು ಇದು ನಿಜವಾಗ್ಲೂ ದುರದೃಷ್ಟಕರ ಅನ್ನುವಂಥದ್ದನ್ನ ನಾನು ಈ ಮೂಲಕ ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತಾನೆ. ಸುರೇಶ್ ಕೆ ಪಿ ಅವರೇ, ನಿಮ್ಮ ಹತ್ರ ಆಗದೆ ಇದ್ರೆ ನೀವು ಹೊರಟೋಗಿ ನಿಮ್ಮ ಸ್ಥಾನವನ್ನ ತ್ಯಾಗ ಮಾಡಿ. ಒಬ್ಬ ದಲಿತ ಅಧಿಕಾರಿನ ಮೇಲೆ ಈ ರೀತಿ ಆರ್ಥಿಕ ದಿಗ್ಬಂಧನವನ್ನ ಹೇರ್ತಾ ಇದ್ದೀರಲ್ಲ, ಆ ಕುಟುಂಬ ಹೇಗ್ ಬದುಕಬೇಕು? ನೀವು ಹೇಳ್ತೀರಿ ಪ್ರತಿಯೊಂದಕ್ಕೂ ಕೂಡ, ನೀವು ಡೈರೆಕ್ಟರ್ಗೆ ಬರ್ದಿದ್ದೀನಿ ನನಗೆ ಅಧಿಕಾರ ಇಲ್ಲ ಅಂತ ಹೇಳ್ತೀರಿ. ಎಸ್, ಸರ್ಕಾರ ಹೊರಡಿಸಿರ್ತಕ್ಕಂಥ ಈ ಆದೇಶ ಪ್ರತಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ವೀಕ್ಷಕರೇ. ಸರ್ಕಾರ ಆದೇಶವನ್ನು ಕೊಟ್ಟಿದೆ, ನೀಟ್ ಆಗಿರುವಂತಹ ಒಂದು ಆದೇಶವನ್ನು ಕೊಟ್ಟಿದೆ. 17/5/2023 ಒಂದು ಆದೇಶವನ್ನು ಕೊಟ್ಟಿದೆ. ಆದೇಶದಲ್ಲಿ ಏನಿದೆ ಅಂತಂದ್ರೆ, ಬಾಕಿ ವೇತನ, ಸ್ಥಗಿತ ವೇತನ, ಬಡ್ತಿ, ಹೆಚ್ಚುವರಿ ಬಡ್ತಿ, ವಾರ್ಷಿಕ ವೇತನ ಬಡ್ತಿ, ಈ ತರದ್ದು ಏನಾದರೂ ಕೇಸ್ಗಳಿದ್ರೆ ಡಿ ಡಿ ಪಿ ಯು ನೀವೇ ಮಾಡಬೇಕು, ನಿಮ್ಮ ಕಚೇರಿಯಿಂದನೇ ಮಾಡಬೇಕು, ನಿಮಗೆ ಅಧಿಕಾರ ಕೊಟ್ಟಿದೆ ಅಂತೇಳಿ ಇಲ್ಲಿ ಸರ್ಕಾರ ಜಿಯೋ ಹೊರಡಿಸಿದೆ. ಗೌರ್ಮೆಂಟ್ ಆರ್ಡರ್ ಆಗಿದೆ, ನೀವು ನನಗೆ ಯಾವುದೇ ರೀತಿಯಾಗಿರುವಂತಹ ನನಗೆ ಅಧಿಕಾರ ಇಲ್ಲ ಅಂತ ಸುಳ್ಳು ಹೇಳಿ ತಪ್ಪಿಸ್ಕೊಳ್ತೀರಾ ನೀವು? ಇಲ್ಲಿ ಜಾನಮಟ್ಟಿ ಅನ್ನುವಂತಹ ಇನ್ನೊಬ್ಬ ಶಿಕ್ಷಕರದು 16 ತಿಂಗಳ ವೇತನವನ್ನ ನೀವು ತರಿಸ್ಕೊಡ್ತೀರಿ ಅವ್ರಿಗೆ? ಯಾಕೆ ಇವ್ರಿಗೆ ನಿಮ್ಗೆ ಬೇಕಾದವ್ರ? ಇವ್ರಿಗೆ ಯಾರು ರೆಕಮೆಂಡ್ ಮಾಡಿದ್ದಾರೆ? ಯಾರಾದರೂ ನಿಮ್ಗೆ ರೆಕಮೆಂಡ್ ಮಾಡಬೇಕು, ಯಾರಾದರೂ ನಿಮಗೆ ಬಂದು ವಸೂಲಿ ಹಚ್ಚಬೇಕು ಅಂಥವ್ರಿಗೆ ಮಾತ್ರ ನೀವು ಕೆಲಸ ಮಾಡ್ತೀರಾ? ಯಾಕೆ ತಳವಾರ್ ಅವ್ರ ವಿಚಾರದಲ್ಲಿ ನೀವು ಇಷ್ಟೊಂದು ಅಸಡ್ಡೆ, ಇಷ್ಟೊಂದು ನಿರ್ಲಜ್ಜತನ, ಇಷ್ಟೊಂದು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದೀರಾ ಅಂತ ಕ್ವಶನ್ ಮಾಡಿದ್ರೆ ನಿಮ್ಮ ಆನ್ಸರ್ ಏನಿರುತ್ತೆ ಹೇಳಿ? ಯಾಕೆ ಫೋನ್ಗಳನ್ನ ಲಿಫ್ಟ್ ಮಾಡಲ್ಲ? ಒಬ್ರಿಗೊಂದು ಕಾನೂನು, ಇನ್ನೊಬ್ರಿಗೊಂದು ಕಾನೂನ? ಧಾರವಾಡ ಜಿಲ್ಲೆಯಲ್ಲಿ ಏನೇನ್ ನಡೀತಾ ಇದೆ ವೀಕ್ಷಕ ಮಹಾಪ್ರಭುಗಳೇ, ನೀವು ಇದನ್ನ ಗಮನಿಸಲೇಬೇಕು. ಬೇಕಾದವರಿಗೆ ಎಲ್ಲದೂ ಇಲ್ಲಿ ಆಗುತ್ತೆ, ಬೇಡವಾದ್ರೆ ಇಲ್ಲಿ ಯಾರ್ದು ಏನು ನಡೆಯೋದಿಲ್ಲ. ಒಬ್ಬ ಯಾರಾದರೂ ಒಬ್ಬ ಅಧಿಕಾರಿ ತನ್ನ ಪಾಡಿಗೆ ತಾನು ಇದ್ರೆ ಮಾತ್ರ ಎಲ್ಲವೂ ಸರಿಯಾಗಿ ಹೋಗ್ತದೆ. ಅಕಸ್ಮಾತ್ ಆಗಿ ಒಬ್ಬ ಅಧಿಕಾರಿ, ಒಬ್ಬ ಶಿಕ್ಷಕ, ಒಬ್ಬ ಪ್ರಿನ್ಸಿಪಾಲ ಏನಾದರೂ ವ್ಯವಸ್ಥೆಯ ವಿರುದ್ಧ ಸ್ವಲ್ಪ ಧ್ವನಿ ಎತ್ತಿದರೆ ಸಾಕು, ಆತನ ಧ್ವನಿಯನ್ನು ಹೆಚ್ಚಿಸುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಮತ್ತೇನೇನಾಯ್ತು, ಏನೇನು ಮತ್ತೆ ಮುಂದುವರೆದು ಏನೇನಾಯ್ತು ತಳವರವರೇ? ಮುಂದುವರೆದು ನಾವು
ಕೇಳಿದೆ. ಅಲ್ಲ ಸರ್, ಈ ಜಾಣಮಟ್ಟಿ ಅವರಿಗೆ ನೀವು ಯಾವುದೇ ವಿಶೇಷ ಅನುದಾನ ತೆಗೆದುಕೊಂಡಿಲ್ಲ, ಅವ್ರಿಗೆ ಏನು ರೆಗ್ಯುಲರ್ ಗ್ರ್ಯಾಂಟ್ನೊಳಗೆ ಕೊಟ್ಟಿದ್ದೀರಿ, ಆದರೆ ನನಗೆ ಮಾತ್ರ ಸುಮ್ಮನೆ ಪತ್ರವನ್ನು ಬರೆದು ನನಗೆ ವಿಶೇಷ ಗ್ರ್ಯಾಂಟ್ ಬೇಕು ಅಂತ ಹೇಳ್ತಿದ್ರಿ. ಸೊ ಇವ್ರದ್ದು 16 ತಿಂಗಳು ನನಗೆ ವೇತನವೇ ಬೇಡ ಅಂತ ಬರ್ಕೊಟ್ಟಿದ್ದವರು. ಕಾರಣ ಇಷ್ಟೇ, ಅವನು ಪ್ರಮೋಷನ್ ಆದ ಒಂದು ಪ್ರಿನ್ಸಿಪಾಲ್ ಪೋಸ್ಟ್ದ ಅನುಮೋದನೆ ಆಗುವವರಿಗೆ ನಮಗೆ ವೇತನವೇ ಬೇಡ ಅಂತ ಬರ್ಕೊಟ್ಟವ್ರಿಗೆ ಮಾನವೀಯತೆ ದೃಷ್ಟಿಯಿಂದ 16 ತಿಂಗಳ ವೇತನವನ್ನು ಕೊಡಲಾಗಿದೆ, ಅವ್ರಿಗೆ ಯಾವುದೂ ಅನುಮೋದನೆ ಕೊಟ್ಟಿಲ್ಲ. ಜಾನಮಟ್ಟಿ ಅವ್ರ ವಿಚಾರದಲ್ಲಿ ಸುರೇಶ್ ಅವರಿಗೆ ಎಂಥ ಮಾನವೀಯತೆ ಕಂಡುಬಿಡ್ತದೆ ಅಂತಂದ್ರೆ ಬೇಡ. ಅದ್ರ ಬಗ್ಗೆ ಯಾಕೆ ತಳವಾರ ಅವ್ರ ಬಗ್ಗೆ ನಿಮಗೆ ಮಾನವೀಯತೆ ಕಾಣ್ತಾ ಇಲ್ಲ ಸುರೇಶ್ ಅವರೇ? ಯಾಕೆ? ಏನೋ ಇವ್ರ ಹತ್ರ ಮಾನವೀಯ ಮೌಲ್ಯಗಳು ಸತ್ತೋಗಿದಾವ ಅಥವಾ ಇವ್ರ ಮನುಷ್ಯರ ತರ ನಿಮಗೆ ಕಾಣ್ತಾ ಇಲ್ವಾ? ಅಥವಾ ಇವ್ರಿಗೊಂದು ಕುಟುಂಬ ಇದೆ, ಇವ್ರಿಗೊಂದು ಜವಾಬ್ದಾರಿ ಇದೆ ಅನ್ನುವಂಥದ್ದೇ ಮರೆತು ಬಿಟ್ಟಿದ್ದೀರಾ? ಸಂವಿಧಾನದಲ್ಲಿ ಇರದೇ ಇರುವಂತಹ ಕಾನೂನುಗಳೆಲ್ಲ ಇವರಿಗೆ ಅಪ್ಲಿಕೇಬಲ್ ಆಗುತ್ತಾ? ಈ ಪ್ರಶ್ನೆಗಳಿಗೆಲ್ಲ ನೀವು ಆನ್ಸರ್ ಮಾಡಲೇಬೇಕು ಸುರೇಶ್ ಅವರೇ. ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿದ್ದೀರಾ ಸುರೇಶ್ ಕೆ ಪಿ ಅವರೇ. ನಿಮ್ಮ ಜವಾಬ್ದಾರಿ ಬಗ್ಗೆ ನೀವು ನಿಮ್ಮ ಜವಾಬ್ದಾರಿಯನ್ನು ಮರೆತು ಹೋಗಿದ್ದೀರಿ. ಈ TH ತಳವಾರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಬೇಕು. ನೀವು ಯಾರು ಗೂಂಡಾಗಳು ಅನ್ನುವಂತಹ ಒಂದು ಆರೋಪವನ್ನು ಏನು TH ತಳವಾರ ಅವರು ಹೋರಿಸ್ತಾ ಇದ್ದಾರೆ, ಇದಂತೂ ಪ್ರತಿಯೊಬ್ಬ ನಾಗರಿಕರು, ಪ್ರತಿಯೊಬ್ಬ ಧಾರವಾಡ ಜಿಲ್ಲೆ ಪ್ರಜೆಗಳು, ಪ್ರತಿಯೊಬ್ಬ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಗಳು ಇದನ್ನು ಖಂಡಿಸಲೇಬೇಕು. ನ್ಯಾಯ ಕೇಳಕ್ಕೆ ಹೋದರೆ ರೌಡಿಗಳನ್ನು ಕರೆಸಿ ಅವರಿಗೆ ಧಮಕಿ ಹಾಕ್ತೀರಾ ನೀವು? ದಲಿತ ಅಧಿಕಾರಿಗಳು, ದಲಿತ ನಿವೃತ್ತ ಅಧಿಕಾರಿಗಳು, ದಲಿತ ಏನು ಪ್ರಿನ್ಸಿಪಲ್ ಇದ್ದಾರೆ ಪಾಪ ಇವರು, ಇವ್ರು ಬದುಕಲೇಬಾರ್ದ ಇವರು. ಒಂದು ಕಡೆ ನಿಮ್ಮ ಈ ಇರದೇ ಇರುವಂತಹ ಕಾನೂನಿನ ಕಾಟ ಕೊಡಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಧಮಕಿ ಹಾಕೋಕ್ಕೆ ರೌಡಿಗಳನ್ನು ಕರೆಸ್ತಾ ಇದ್ದೀರಿ. ಏನು ನಡೀತಾ ಇದೆ ಧಾರವಾಡ ಜಿಲ್ಲೆಯಲ್ಲಿ? ಏನು ನಡೀತಾ ಇದೆ? ನ್ಯಾಯ ಕೇಳೋ ಹಂಗಿಲ್ವಾ? ಪ್ರಶ್ನೆ ಮಾಡೋ ಹಂಗಿಲ್ವಾ? ಹಿಂಗಾದ್ರೆ ಹೆಂಗ್ ಸ್ವಾಮಿ? ಸಂತೋಷ್ ಲಾಡವರೇ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಲ್ಲಿ ನಾನು ನೇರವಾಗಿರುವಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಧಾರವಾಡ ಜಿಲ್ಲೆ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಬಿಹಾರನ್ನ ನಾಚಿಸುವಂತಹ ಒಂದು ಸ್ಥಿತಿ, ದುಸ್ಥಿತಿ, ಪರಿಸ್ಥಿತಿ ಇಲ್ಲಿ ಬಿಹಾರನ್ನ ನಾಚಿಸುವಂತಂಗೆ ಆಗ್ತಾ ಇದೆ. ಲಾಡವ್ರೆ, ನೀವು ಎಚ್ಚೆತ್ಕೊಳ್ಳದೆ ಹೊಳದೆ ನಿಮ್ಮ ಮುಖಕ್ಕೆ ಈ ಗುಂಡಾಗಿರಿಯ ಈ ದುಂಡ ವರ್ತನೆಯ ಕಪ್ಪು ಮಸಿ ನಿಮ್ಮ ಮುಖಕ್ಕೆ ಈ ಅಧಿಕಾರಿಗಳು ಬಳಿಯದೆ ಇರೋದಿಲ್ಲ. ಇದ್ರ ಬಗ್ಗೆ ನೀವು ಎಚ್ಚರ ವಹಿಸಲೇಬೇಕು, ಗಮನ ಹರಿಸಲೇಬೇಕು. TH ತಳವಾರ ಅವರ ಈ ಪ್ರಕರಣ ಇತ್ಯರ್ಥವಾಗೋವರೆಗೂ ರೈಟ್ ಕ್ಲಿಕ್ ನ್ಯೂಸ್ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಕಂಟಿನ್ಯೂಸ್ ಆಗಿ ನಾವು ಫಾಲೋಅಪ್ ಅನ್ನು ಮಾಡ್ತೇವೆ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ನಾವು ಫಾಲೋಅಪ್ ಮಾಡ್ತೇವೆ. ದಲಿತರ ದಮನಿತರ ಪರವಾಗಿ ನಿಲ್ಲೋರು ಯಾರು ಸ್ವಾಮಿ? ಹಂಗಾರೆ KP ಸುರೇಶ್ ಅವರೇ, ನೀವು ಒಬ್ಬ ದಲಿತ ಅಧಿಕಾರಿ ಆಗಿ ಈ ರೀತಿ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ನಾನು ನಿಮಗೆ ನೇರವಾಗಿ ಕೇಳ್ತಾ ಇದ್ದೀನಿ. ಇದು ಇಷ್ಟಕ್ಕೆ ಬಿಡೋದಿಲ್ಲ, ಮತ್ತೆ ನಾನು ಇದನ್ನು ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡೇ ಮಾಡ್ತೇನೆ. ಇದನ್ನು ಎಂಡ್ ಆಗೋವರೆಗೂ, ಇದಕ್ಕೆ ಮುಕ್ತಿ ದೊರೆಯೋವರೆಗೂ, ಅವರಿಗೆ ನ್ಯಾಯ ಸಿಗೋವರೆಗೂ ನ್ಯಾಯಕ್ಕಾಗಿ ನಾವು ಸದಾ ಸಿದ್ಧ, ಸದಾ ಬದ್ಧವಾಗಿರ್ತೇವೆ ಅನ್ನುವಂತಹ ಮಾತನ್ನು ನಿಮ್ಮ ಮುಂದೆ ಹೇಳ್ತಾ ಈ ಚರ್ಚೆಯನ್ನು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಈ ಒಂದು ಚರ್ಚೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅವರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ, ಅಧಿಕಾರಿಗಳ ದುಂಡ ವರ್ತನೆ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ ಅಂತೇಳಿ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ನಮಸ್ಕಾರ.